ಸ್ನೇಹಿತರೆ, ಈ ವಿಡಿಯೋದಲ್ಲಿ ತುಂಬ ಒಳ್ಳೆಯ ಕತೆ ಹೇಳುವೆ. ಈ ಕಥೆಯಿಂದ ನಾವು ತಿಳಿಯಬೇಕಾಗಿರೋದು ಯಾಕೆ ಒಳ್ಳೆಯ ವ್ಯಕ್ತಿಗಳಿಗೆ ಕೆಟ್ಟದಾಗುತ್ತದೆ ಅಂತ, ಇಂತಹ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲೇ ತಿಳಿಸುವೆ. ಮೊದಲು ಶ್ರೀಮದ್ ಭಗವದ್ಗೀತಾದಿಂದ ಇದರ ಮಾಹಿತಿ ತಿಳಿಸುವೆ. ಮತ್ತು ಇದೇ ಪ್ರಶ್ನೆಯನ್ನು ಸ್ವಾಮಿ ವಿವೇಕಾನಂದರು ತನ್ನ ಗುರುಗಳಿಗೆ ಕೇಳಿದಾಗ ಬಂದ ಉತ್ತರವನ್ನು ತಿಳಿಸುವೆ. ಅದಕ್ಕೂ ಮುನ್ನ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಯಾವಾಗ ನಮ್ಮ ಜೀವನದಲ್ಲಿ ಕೆಟ್ಟದಾಗುತ್ತದೆಯೋ ಆಗ ನಾವು ಯೋಚಿಸ್ತೀವಿ, ಇದೆಲ್ಲ ನನ್ನ ಜೊತೆ ಯಾಕೆ ಆಗುತ್ತಿದೆ ಅಂತ. ದೇವರೊಂದಿಗೆ ನಾವು ಸಿಟ್ಟಾಗುತ್ತೇವೆ, ಯಾಕೆಂದರೆ ನಾವು ಒಳ್ಳೆಯ ಕೆಲಸ ಮಾಡಿದರೂ ಯಾರಿಗೂ ನಾವು ಕೆಟ್ಟದ್ದು ಮಾಡಿರೋದಿಲ್ಲ, ಆದರೂ ದೇವರು ನಮಗೆ ಯಾಕೆ ಈ ರೀತಿ ಮಾಡುತ್ತಾನೆ ಅಂತ ಅಂದ್ಕೊಳ್ತೀವಿ. ಬನ್ನಿ ಈ ಕಥೆಯನ್ನು ಕೇಳಿ. ಒಬ್ಬ ವ್ಯಾಪಾರಿ ಇದ್ದನು. ಆತ ಕೃಷ್ಣನ ಪರಮ ಭಕ್ತನಾಗಿದ್ದ. ಯಾರಿಗೂ ಕೆಟ್ಟದ್ದನ್ನು ಮಾಡಿರಲಿಲ್ಲ, ಯಾರ ಮನಸ್ಸನ್ನು ನೋಯಿಸಿರಲಿಲ್ಲ. ದಿನವೂ ಭಗವಂತನ ಮಂದಿರಕ್ಕೆ ಹೋಗಿ ಆಶೀರ್ವಾದದೊಂದಿಗೆ ತನ್ನ ಕೆಲಸಕ್ಕೆ ಹೋಗುತ್ತಿದ್ದ. ಈ ವ್ಯಾಪಾರಿಗೆ ಆತ ಇರುವ ಊರಿನ ಜನ ತುಂಬ ಗೌರವ ನೀಡುತ್ತಿದ್ದರು. ಒಂದು ಕಡೆ ಆ ಊರಿನಲ್ಲಿ ಒಬ್ಬ ನೀಚ ಮನುಷ್ಯನಿದ್ದ. ಆತನು ದೇವಸ್ಥಾನಕ್ಕೆ ಹೋಗುತ್ತಿದ್ದ. ಆ ಸಮಯ ಈ ವ್ಯಾಪಾರಿಯು ಹೋಗುತ್ತಿದ್ದ. ಈ ನೀಚ ಆ ಮಂದಿರದಲ್ಲಿ ಇರುವ ಪ್ರಾಣಿಗಳಿಗೆ ಮತ್ತು ಅಲ್ಲಿಯ ಜನಗಳಿಗೆ ಹಿಂಸೆ ಮಾಡುತ್ತಿದ್ದ. ಈತ ಜೂಜು ಆಡೋದು ಮತ್ತು ಸಾರಾಯಿ ಕುಡಿಯೋದು ದಿನವೂ ಮಾಡುತ್ತಿದ್ದ. ಆ ವ್ಯಾಪಾರಿಯ ಮಂತ್ರವಾಗಿತ್ತು ಬೆಳಗ್ಗೆ ಎದ್ದು ಮಂದಿರಕ್ಕೆ ಹೋಗಿ ಬರುವುದು ಮತ್ತು ಪ್ರಭುವಿನ ನಾಮಸ್ಮರಣೆ ಮಾಡಿ ಮುಂದೆ ಒರೆಯುವುದು. ಆದರೆ ಈ ನೀಚ ವ್ಯಕ್ತಿಯ ಒಂದು ಜೀವನದ ಮಂತ್ರವೇನೆಂದರೆ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ಬರುವುದು, ಅಲ್ಲಿಯ ಚಪ್ಪಲಿಯನ್ನು ಕಳ್ಳತನ ಮಾಡಿಕೊಂಡು ಬರುವುದು. ಈತನಿಗೆ ಯಾವ ನಾಚಿಕೆ ಇರಲಿಲ್ಲ. ಒಂದು ದಿನ ತುಂಬ ಮಳೆಯಾಗುತ್ತಿತ್ತು, ಮಂದಿರಕ್ಕೆ ಯಾರೂ ಬಂದಿರಲಿಲ್ಲ. ಆ ನೀಚ ವ್ಯಕ್ತಿಯು ಮಂದಿರದಲ್ಲಿ ಯಾರೂ ಇಲ್ಲದನ್ನು ಕಂಡು ಮಂದಿರದಲ್ಲಿ ಇರುವ ಎಲ್ಲ ದುಡ್ಡು ತೆಗೆದುಕೊಂಡು ಓಡಿ ಹೋದ. ಸ್ವಲ್ಪ ಸಮಯದ ನಂತರ ಆ ವ್ಯಾಪಾರಿಯು ಮಂದಿರಕ್ಕೆ ಬಂದ. ಆದರೆ ಈ ಕಳ್ಳತನದ ಆರೋಪ ಈ ವ್ಯಾಪಾರಿಯ ಮೇಲೆ ಬಂತು. ಅಲ್ಲಿಯ ಜನರು ವ್ಯಾಪಾರಿಯ ಮೇಲೆ ಹಲ್ಲೆ ನಡೆಸಿದರು. ಈತನನ್ನು ಜೈಲಿಗೆ ಕಳುಹಿಸಿ ಹೊಡೆಯಿರಿ ಅಂತ ಕೂಗತೊಡಗಿದರು. ಚೆನ್ನಾಗಿರೋ ಬಟ್ಟೆ ಧರಿಸಿದ್ದಾನೆ, ಆದರೆ ಮಾಡುವುದು ಕಳ್ಳತನ ಕೆಲಸ, ಅದು ಪವಿತ್ರ ಮಂದಿರದಲ್ಲಿ, ನಾಚಿಕೆಯಾಗಬೇಕು ಈ ನೀಚ ವ್ಯಾಪಾರಿಗೆ ಅಂತ ಕೂಗಾಡಿದರು. ತುಂಬ ಸಮಯದ ನಂತರ ಆ ವ್ಯಾಪಾರಿ ಮಂದಿರದಿಂದ ಹೊರಗೆ ಬಂದ. ಬರುವ ದಾರಿಯಲ್ಲಿ ವ್ಯಾಪಾರಿಗೆ ಒಂದು ಕಾರು ಸ್ವಲ್ಪ ಡಿಕ್ಕಿ ಹೊಡೆದು ಹೋಯಿತು. ವ್ಯಾಪಾರಿ ಬಿದ್ದನು, ಸ್ವಲ್ಪ ಪೆಟ್ಟಾಯಿತು. ಆದರೆ ಆ ಕಾರಿನಿಂದ ಅಚಾನಕವಾಗಿ ಒಂದು ಬ್ಯಾಗ್ ಬಿತ್ತು. ಕಾರ್ ಮಾಲೀಕನು ಹೆದರಿಕೊಂಡು ಆ ಬ್ಯಾಗ್ ಎತ್ತಿಕೊಳ್ಳದೆ ಹೋದ, ಯಾಕೆಂದರೆ ಆ ಕಾರ್ ಡ್ರೈವರ್ದು ತಪ್ಪು ಇತ್ತು. ಅರ್ಜೆಂಟ್ನಲ್ಲಿ ಡಿಕ್ಕಿ ಹೊಡೆದು ವ್ಯಾಪಾರಿಗೆ ಗಾಯ ಮಾಡಿದ್ದ. ಆಗ ಆ ನೀಚ ವ್ಯಕ್ತಿ ಹತ್ತಿರದಲ್ಲೇ ನಿಂತು ಎಲ್ಲವನ್ನು ಗಮನಿಸುತ್ತಿದ್ದ. ಆ ನೀಚ ವ್ಯಕ್ತಿ ತುಂಬ ನಶೆಯಲ್ಲಿ ಇದ್ದ. ಆಗ ಈ ನೀಚ ಆ ಬ್ಯಾಗ್ ತೆಗೆದುಕೊಂಡು ಅದರಲ್ಲಿ ನೋಡಿದ. ಅದರಲ್ಲಿ ತುಂಬಾ ದುಡ್ಡು ಇತ್ತು. ಇದನ್ನು ಕಂಡ ಆ ಕುಡುಕ ಜೋರಾಗಿ ಹೇಳಿದ, ಇವತ್ತು ನನ್ನ ಅದೃಷ್ಟ ಕೊಲಾಯಿಸಿತು, ಮುಂಜಾನೆ ಮಂದಿರದಿಂದ ಮತ್ತು ಈ ಬ್ಯಾಗ್ದಿಂದ ದುಡ್ಡೇ ದುಡ್ಡು ಸಿಕ್ಕಿತು ಅಂತ. ಇದನ್ನು ಕೇಳಿದ ಆ ವ್ಯಾಪಾರಿ ಎಲ್ಲವನ್ನು ತಿಳಿದುಕೊಂಡ. ಆ ಸಮಯದಲ್ಲಿ ವ್ಯಾಪಾರಿ ಸುಮ್ಮನೆ ಇದ್ದ. ನಂತರ ಮನೆಗೆ ಹೋಗಿ ಮನೆಯಲ್ಲಿನ ದೇವರ ಎಲ್ಲ ಫೋಟೋಗಳನ್ನು ತೆಗೆದು ಬಿಸಾಕಿದ. ಇವತ್ತು ಆತನಿಗೆ ಎಲ್ಲಕ್ಕಿಂತ ಕೆಟ್ಟ ದಿನವಾಗಿತ್ತು. ವ್ಯಾಪಾರಿ ತನ್ನ ಹೆಂಡತಿ ಮಕ್ಕಳನ್ನು ಕರೆದು ಸಿಟ್ಟಿನಿಂದ ಹೇಳ್ತಾನೆ, ಇವತ್ತಿನಿಂದ ಈ ಮನೆಯಲ್ಲಿ ಯಾರೂ ದೇವರ ಹೆಸರನ್ನು ತೆಗೆಯಬೇಡಿ, ಯಾವ ದೇವರಿಲ್ಲ, ಈ ಜಗತ್ತಿನಲ್ಲಿ ಎಲ್ಲವೂ ಸುಳ್ಳು, ಒಂದು ವೇಳೆ ದೇವರಿದ್ದಾನೆ ಅಂದರೆ ಆತನಿಗೆ ಗೊತ್ತಾಗಲಿಲ್ಲವೇ ನಾನು ಕಳ್ಳ ಅಲ್ಲ ಅಂತ, ಆ ನೀಚ ಕುಡುಕನೇ ಕಳ್ಳ ಅಂತ ತಿಳಿಯಲಿಲ್ಲವೇ, ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ, ನನ್ನ ಜೀವನದಲ್ಲಿ ಇಷ್ಟೊಂದು ವಿಷ, ನೀಚ ಮನುಷ್ಯನಿಗೆ ದುಡ್ಡಿನಿಂದ ತುಂಬಿದ ಬ್ಯಾಗ್ ದೊಡ್ಡ ಅನ್ಯಾಯವಿದು. ಕೃಷ್ಣ ಭಕ್ತನ ಹೃದಯ ಪೂರ್ತಿಯಾಗಿ ಒಡೆದು ಹೋಗಿತ್ತು. ರಾತ್ರಿ ಊಟ ಮಾಡದೆ ಮಲಗಿಬಿಟ್ಟ. ಸ್ವಲ್ಪ ಸಮಯದ ನಂತರ ಆತನ ಕನಸಿನಲ್ಲಿ ಸ್ವಯಂ ಭಗವಂತನೇ ದರ್ಶನ ನೀಡಿದನು. ಭಗವಂತ ಹೇಳ್ತಾನೆ, ಮಗು ನಿನಗೆ ಗೊತ್ತಾ, ಇವತ್ತು ನಿನ್ನ ಜೀವನದ ಕೊನೆಯ ದಿನವಾಗಿತ್ತು, ಇವತ್ತು ನಿನ್ನ ಸಾವು ಸಂಭವಿಸಬೇಕಾಗಿತ್ತು, ಯಾಕೆಂದರೆ ನಿನ್ನ ಹಿಂದಿನ ಜನ್ಮದಲ್ಲಿ ನೀನು ಕೂಡ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಬೇಕಂತ ಕಾರಿನಿಂದ ಹಲ್ಲೆ ಮಾಡಿದ್ದೆ, ಆ ಸಾಮಾನ್ಯ ವ್ಯಕ್ತಿಗಳ ಸಾವಿನ ಹೊಣೆಯನ್ನು ನಿನ್ನ ಮೇಲೆ ಹಾಕಲಾಗಿತ್ತು, ಮತ್ತು ಆ ನೀಚನ ಹಿಂದಿನ ಜನ್ಮದ ಕರ್ಮಗಳು ಕಾರಣ ಆತನು ರಾಜನಾಗಬೇಕಿತ್ತು. ಆದರೆ ಜನ್ಮದಲ್ಲಿ ಆತನ ಕೆಟ್ಟ ಕರ್ಮಗಳಿಗೆ ಆತನಿಗೆ ಸ್ವಲ್ಪ ಅಷ್ಟೇ ದುಡ್ಡು ಸಿಗುತ್ತಿದೆ. ಸ್ನೇಹಿತರೆ, ಇದರಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರೋದೇನೆಂದರೆ
ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವು ದೇವರ ಮೇಲೆ ಇಟ್ಟಿರುವ ನಂಬಿಕೆ ಕಳೆದುಕೊಳ್ಳಬಾರದು. ಒಂದು ವೇಳೆ ನಮ್ಮ ಜೊತೆ ಕೆಟ್ಟದಾಗುತ್ತಿದೆ ಅಂದರೆ, ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿದ್ದರೆ ಗಂಭೀರವಾಗಿ ಬೀರುವ ಕಷ್ಟಗಳು ಕಡಿಮೆಯಾಗುತ್ತವೆ ಮತ್ತು ನಮ್ಮ ಕರ್ಮಗಳೇ ನಮ್ಮ ಭವಿಷ್ಯವನ್ನು ಬರೆಯುತ್ತವೆ ಮತ್ತು ಆ ಕರ್ಮಗಳು ಫಲವು ನಮಗೆ ಸಿಗುತ್ತವೆ. ಇದೇ ಪ್ರಶ್ನೆಯನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ಪರಮಹಂಸ ರಾಮಕೃಷ್ಣ ಅವರಿಗೆ ಕೇಳಿದರು. ಒಳ್ಳೆಯ ವ್ಯಕ್ತಿಗಳಿಗೆ ಜೀವನದಲ್ಲಿ ಯಾಕೆ ಕಷ್ಟದಿಂದ ಇರುತ್ತಾರೆ ಅಂತ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ವಜ್ರವು ಯಾವ ಸಂಘರ್ಷ ಇಲ್ಲದೆ ಹೊಳೆಯುವುದಿಲ್ಲ ಮತ್ತು ಬಂಗಾರವು ಕರಗದೇ ಹೊಳೆಯುವುದಿಲ್ಲ. ಹಾಗೆ ಒಳ್ಳೆಯ ಜನರು ದುಃಖವನ್ನು ಭೋಗಿಸುವುದಿಲ್ಲ, ಅವರು ಭಗವಂತನಿಗೆ ಪರೀಕ್ಷೆ ನೀಡುತ್ತಾರೆ. ಇದು ಜೀವನದ ನಿಯಮವಾಗಿದೆ. ಇದು ಜನರನ್ನು ಒಳ್ಳೆಯವರನ್ನಾಗಿಸುತ್ತದೆ. ಈ ದುಃಖಗಳು ಕೆಟ್ಟದಾಗಿರೋದಿಲ್ಲ. ಮತ್ತೆ ಸ್ವಾಮಿ ವಿವೇಕಾನಂದರು ಪ್ರಶ್ನೆ ಮಾಡ್ತಾರೆ, ಈ ಕಷ್ಟಗಳು ಒಳ್ಳೆಯದೇ ಅಂತ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹೌದು, ಈ ಕಷ್ಟಗಳು ನಮ್ಮ ಜೀವನದ ಪಾಠವನ್ನು ಕಲಿಸುತ್ತವೆ. ಇವು ಒಂದು ರೀತಿಯಲ್ಲಿ ಟೀಚರ್ ಇದ್ದಂಗೆ. ಇವು ಮೊದಲು ಒಂದು ಟೆಸ್ಟ್ ನೀಡುತ್ತವೆ, ನಂತರ ಒಂದು ಪಾಠ ಕಲಿಸಿ ಹೋಗುತ್ತವೆ. ಸ್ನೇಹಿತರೆ, ಇದರಲ್ಲಿ ತಿಳಿಯಬೇಕಾಗಿರೋದೇನೆಂದರೆ, ಮೊದಲು ಜೀವನವು ನಿಮಗೆ ಟೆಸ್ಟ್ ನೀಡುತ್ತದೆ, ನಂತರ ಒಂದು ಪಾಠ ಕಲಿಸಿ ಹೋಗುತ್ತದೆ. ಇದರ ನಂತರ ಸ್ವಾಮಿ ವಿವೇಕಾನಂದರು ಪ್ರಶ್ನೆ ಮಾಡ್ತಾರೆ, ಇಂತಹ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುವುದು ಕಷ್ಟವಾಗುತ್ತಾ ಹೋಗುತ್ತದೆ ಅಲ್ಲವೇ ಅಂತ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಕಣ್ಣುಗಳು ಕೇವಲ ದೃಶ್ಯವನ್ನು ನೋಡುತ್ತವೆ, ಮನಸ್ಸು ದಾರಿಯನ್ನು ತೋರಿಸುತ್ತದೆ. ಆದ್ದರಿಂದ ನಿಮ್ಮ ಅಂತರಾಳದಲ್ಲಿ ಹೋಗಿ ಯೋಚಿಸಿ, ಕಷ್ಟಗಳಿಗೆ ಪರಿಹಾರ ಒಳಗಿನಿಂದ ಮನಸ್ಸಿನಿಂದ ದೊರೆಯುತ್ತವೆ ಅಂತ. ವಿವೇಕಾನಂದರು ಕೇಳ್ತಾರೆ, ಅಸಫಲತೆಯ ದುಃಖ ನೀಡುವುದಿಲ್ಲವೇ ಅಂತ. ರಾಮಕೃಷ್ಣರು ಹೇಳ್ತಾರೆ, ಅಸಫಲತೆ ಮತ್ತು ಸಫಲತೆಯನ್ನು ಬೇರೆಯವರು ಮಾತ್ರ ನೋಡುತ್ತಾರೆ, ಮನುಷ್ಯನು ಕೇವಲ ತನ್ನ ಸಂತುಷ್ಟತೆಯನ್ನು ನೋಡುತ್ತಾನೆ. ವಿವೇಕಾನಂದರು ಕೇಳ್ತಾರೆ, ಯಾವತ್ತೂ ಒಳ್ಳೆಯವರಾಗಿ ಇರೋದು ಹೇಗೆ ಅಂತ. ರಾಮಕೃಷ್ಣರು ಹೇಳ್ತಾರೆ, ನೀವು ಎಷ್ಟೇ ದೂರ ಬಂದಿರುವಿರಿ ಅಂತ ಮಾತ್ರ ನೋಡಿ, ಎಷ್ಟು ದೂರ ಹೋಗಬೇಕು ಅಂತ ಅನ್ನೋದನ್ನು ನೋಡಬೇಡಿ. ದೇವರು ನಿಮಗೆ ಎಷ್ಟು ನೀಡಿದ್ದಾನೆ ಅದನ್ನು ಮಾತ್ರ ನೋಡಿ, ಏನನ್ನು ಕೊಟ್ಟಿಲ್ಲವೋ ಅದರ ಬಗ್ಗೆ ಕಣ್ಣೀರು ಹಾಕಬೇಡಿ. ರಾಮಕೃಷ್ಣರು ಹೇಳ್ತಾರೆ, ಜನರು ದುಃಖವಾದಾಗ ಹೇಳ್ತಾರೆ, ಯಾಕೆ ನನಗೆ ಮಾತ್ರ ಅಂತ. ಆದರೆ ಸುಖವಾಗಿದ್ದಾಗ ಯಾರೂ ಹೇಳುವುದಿಲ್ಲ, ಯಾಕೆ ನನಗೆ ಮಾತ್ರ ಸುಖವಿದೆ ಅಂತ. ಸ್ನೇಹಿತರೆ, ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಪ್ಪದೇ ನಮಗೆ ವಿಡಿಯೋ ಕೆಳಗಡೆ ಕಾಮೆಂಟ್ ಹಾಕಿ ತಿಳಿಸಿ, ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಷಯನ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಕದಂಬ ಟಿವಿ ಯೂಟ್ಯೂಬ್ ಚಾನಲ್ನ. ಧನ್ಯವಾದಗಳು.